ನಾವು ಏನು ಇವತ್ತು ಜೆ ಕೆ ಎಲ್ವಿ ರೆಸಾರ್ಟ್ ಅನ್ನ ಒಂದು ಪರಿಸರ ನಿಸರ್ಗ ಧಾಮದಲ್ಲಿ ಸುತ್ತ ಬೆಟ್ಟಗಳಿರುವಂತ ಒಂದು ಮಧ್ಯದಲ್ಲಿ ಒಂದು ಪ್ರವಾಸೋದ್ಯಮಕ್ಕೆ ಅನುಕೂಲ ಆಗಲಿ ಅಂತೇಳಿ ಏನೊಂದು ಜಿ ಕೆ ಎಲ್ವಿ ರೆಸಾರ್ಟ್ ಅನ್ನು ಉದ್ಘಾಟನೆ ಮಾಡಿದ್ದೀವಿ. ಅದು ಹೋದ ತಿಂಗಳು ನವಂಬರ್ 4ನೇ ತಾರೀಕು ಉದ್ಘಾಟನೆ ಆಯಿತು. ಏನು ಈಗ 31ನೇ ತಾರೀಕು ಡಿಸೆಂಬರ್ ನಿಯೋನ್ ಪಾರ್ಟಿಗಾಗಿ ನಾವೇನು ನಿಯೋನ್ ಅರೇಬಿಯನ್ ಪಾರ್ಟಿ ನಾವು ಒಂದು ಅರೇಂಜ್ಮೆಂಟ್ ಮಾಡಿಸಿ ದೊಡ್ಡ ಇವೆಂಟ್ಸು ನಮ್ಮ ದುಬೈಯಲ್ಲಿ ಕೆಲಸ ಮಾಡ್ತಾಯಿದ್ರು ಸಹ ನಾವು ಇಲ್ಲಿ ಬೆಂಗಳೂರಲ್ಲಿ ಹುಟ್ಟು ಬೆಳೆದು ಇದೊಂದು ಕಾರ್ಯಕ್ರಮ ನಾವು ನಮ್ಮ ಕರ್ನಾಟಕ ಕಲ್ಚರಲ್ಲಿ ತೋರಿಸ್ಕೊಡ್ಬೇಕಂತೇಳಿ ರೀನಾ ಮೇಡಮ್ನವರು ಅಲ್ಲಿಂದ ಬಂದು ಈ ಕಾರ್ಯಕ್ರಮಕ್ಕೆ ಒಂದು ಚಾಲನೆ ಕೊಟ್ಟಿದ್ದಾರೆ. ಆ ಒಂದು ಚಾಲನೆಯನ್ನು ನಾವೇನು ಇವತ್ತು ಬೆಂಗಳೂರು ಜನಕ್ಕೆ ಆಗ್ಬೋದು ಕರ್ನಾಟಕ ಜನಕ್ಕೆ ಆಗ್ಬೋದು ನ್ಯೂ ಇಯರ್ ಸೆಲೆಬ್ರೇಷನ್ ಯಾವ ಥರ ಇರಬೇಕು, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಯಾವ ಥರ ಇರಬೇಕು, ಮಕ್ಕಳಿಗೆ ಯಾವ ಥರ ಇರಬೇಕಂತೇಳಿ ಈ ಒಂದು ಈವೆಂಟ್ಸನ್ನು ನಾವು ಇಟ್ಕೊಂಡಿದ್ದೀವಿ. ಈ ಥರ ಒಂದು ಕಾರ್ಯಕ್ರಮವನ್ನು ನಾವು ಮೊನ್ನೆ ಸ್ವಲ್ಪ ಅರ್ಜೆಂಟಿಂದ ನಾವು ಉದ್ಘಾಟನೆ ಮಾಡಿದ್ವಿ ಈ ಒಂದು ಕಾರ್ಯಕ್ರಮನ. ಈ ಬೆಂಗಳೂರು ಜನಕ್ಕೆ ತಿಳಿಸ್ಕೊಡೋಕೆ ಆಗ್ತಾ ಇರಲಿಲ್ಲ, ಹಾಗಾಗಿ ನಾವು ಇವತ್ತೇನು ತಮ್ಮ ಬಸ್ ಮುಖಾಂತರ ಏನು ಈ ಬೆಂಗಳೂರು ಜನಕ್ಕೆ ಇಲ್ಲಿ ಏನು ಇವತ್ತು ಈ ಹೊಗೆ ರೈತ ನಮ್ಮ ಬೆಂಗಳೂರಲ್ಲಿ ವಾಸ ಮಾಡೋದಕ್ಕೆ ಕಷ್ಟ ಆಗಿದೆ. ಯಾವಾಗೂ ವಿಪರೀತ ಸೌಂಡ್ ಇರ್ಬೋದು, ವಾಯುಮಾಲಿನ್ಯ ಇರ್ಬೋದು. ಹಾಗಾಗಿ ಯಾವಾಗ ಶನಿವಾರ ಭಾನುವಾರ ರಜಾ ಇದ್ದಿದ್ದ ಟೈಮಲ್ಲಿ ದೇವಸ್ಥಾನಕ್ಕೆ ಬಂದರೆ ಒಂದು ತಾತನವರ ದರ್ಶನ ಮಾಡಿ ಅಲ್ಲಿ ಒಂದು 2 ದಿವಸ ಇದ್ದು ಬರುವಂಥ ಜಾಗ, ಒಳ್ಳೆ ನಿಸರ್ಗದ ಒಳ್ಳೆ ಗ್ರೀನರಿ ಇರುವಂಥ ಜಾಗ, ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಜಾಗದಲ್ಲಿ ನಾವು ಇವತ್ತು ಒಳ್ಳೆ ಜಾಗ ನಿರ್ಮಿಸಿದ್ದೀವಿ. ತಾವೆಲ್ಲರೂ ಬಂದಾಗ ಆ ಕಡೆ ಬಂದು ಒಂದು 2 ದಿವಸ ವಿಶ್ರಾಂತಿ ಪಡೆಯಬೇಕಾಗಿ ತಮಗೆಲ್ಲರಲ್ಲಿ ಈ ಬೆಂಗಳೂರಿನ ಜನಕ್ಕೆ ಮುಖಾಂತರ ತಿಳಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ನಿಲ್ಲಿಸಿದೆ.